ರಾಜ್ಯ ಉಗ್ರರ ಸ್ಲೀಪಿಂಗ್ ಸೆಲ್ ಆಗಿ ಮಾರ್ಪಾಡ್ತಿದೆ ಅಂತ ಹೇಳಿರುವಂತಹದ್ದು. ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯ ಉಗ್ರರ ಸ್ಲೀಪಿಂಗ್ ಸೆಲ್ ಆಗಿ ಮಾರ್ಪಾಡ್ತಾ ಇರುವಂತಹದ್ದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಆರೋಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಉಗ್ರರ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಮತಾಂಧರಿಗೆ ಕರ್ನಾಟಕ ಸುರಕ್ಷಿತ ತಾಣ ಅಂತ ಅನಿಸೋದಕ್ಕೆ ಶುರುವಾಗ್ಬಿಟ್ಟಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಇವರು ಬೇರೆನೆ ಅರ್ಥ ಕೊಡೋಕೆ ಹೋದ್ರು. ಒಬ್ರು ಸಿಲಿಂಡರ್ ಬ್ಲಾಸ್ಟ್ ಅಂತಾರೆ, ಇನ್ನು DCM ವೃತ್ತಿ ಮತ್ಸರ್ಯ ಅಂತ ಹೇಳಿದ್ರು. ಇದೆಲ್ಲವೂ ಕಾಂಗ್ರೆಸ್ ತುಷ್ಟೀಕರಣದ ಫಲ ಅಂತ ಹೇಳಿರುವಂತಹದ್ದು. ಉಗ್ರ ಚಟುವಟಿಕೆಯಿಂದ ಕಟ್ಟುನಿಟ್ಟಾಗಿ ನಿಭಾಯಿಸಲು ಆಗ್ತಾ ಇಲ್ಲ. ಇದೀಗ NIA ತಂಡ ಹುಬ್ಬಳ್ಳಿಯಲ್ಲಿಯೂ ಕೂಡ ಓರ್ವನನ್ನ ಬಂಧಿಸಿದೆ. ಈ ಘಟನೆ ಕರ್ನಾಟಕದ ಪೊಲೀಸರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಉಗ್ರ ಇಲ್ಲೇ ಇದ್ರು ನಮ್ಮ ಗೃಹ ಇಲಾಖೆಗೆ ಗೊತ್ತೇ ಆಗಿಲ್ಲ. NIA ತಂಡವೇ ಬಂದು ಅರೆಸ್ಟ್ ಮಾಡೋ ಸ್ಥಿತಿ ಈಗ ನಿರ್ಮಾಣವಾಗ್ಬಿಟ್ಟಿದೆ ರಾಜ್ಯದಲ್ಲಿ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ನಾನು ಮಾಧ್ಯಮದಲ್ಲಿ ವಿನಂತಿ ಮಾಡೋದೇನೆಂದ್ರೆ, ನೀವು ನಿಷ್ಪಕ್ಷಪಾತವಾಗಿ ಇದ್ದೀರಿ, ಆದರೆ ನಿಮ್ಮೊಂದು ಸ್ಟೋರಿ ರನ್ ಮಾಡಿ. ಕಾನೂನು ಏನು ಬರ್ತದೆ, ಪಾಸ್ಪೋರ್ಟ್ ಆಕ್ಟ್ ಏನು ಬರ್ತದೆ, ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಸಾಮಾನ್ಯ ವ್ಯಕ್ತಿಯೂ ಕೂಡ ಅಥವಾ ಡಿಪ್ಲೊಮಾಟ್ ಪಾಸ್ಪೋರ್ಟು ಸಹಿತ ಅದನ್ನು ರದ್ದುಪಡಿಸ್ಬೇಕಂದ್ರೆ ದೇರ್ ಇಸ್ ಎ ಪ್ರೊಸೆಸ್. ಆ ಪ್ರೊಸೆಸ್ ಬಿಟ್ಟು ನಾವಿನ್ನು ಮಾಡಿ ಮೇ ಇಪ್ಪತ್ತೊಂದನೇ ತಾರೀಕು ಭಾರತ ಸರ್ಕಾರಕ್ಕೆ ಅಧಿಕೃತವಾಗಿ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. FIR ಅದಾಗಿ ಯಾರು ಪತ್ರ ಬರೆದ್ರೂ ಆಗೋದಿಲ್ಲ. ವಿದೇಶ ಮಂತ್ರಿ ಪತ್ರ ಬರೆದ್ರೆ, ಪ್ರಧಾನಮಂತ್ರಿ ಪತ್ರ ಬರೆದ್ರೆ ಅದರ ಮೇಲೆ ಆಗೋದಿಲ್ಲ. ಅದಕ್ಕೆ FIR ಬೇಕು, ಅದಕ್ಕೆ ಕೋರ್ಟ್ ಆರ್ಡರ್ ಬೇಕು. ಇಲ್ಲ ಅಂದ್ರೆ ಪೊಲೀಸರದ್ದು ಸ್ಪೆಸಿಫಿಕ್ ಆಗಿ ಇಂಥ ಇಂಥ ಆರೋಪಗಳು ಅವರ ಮೇಲಿದೆ, ನಾವು FIR ಮಾಡಿದ್ದೇವೆ, ಚಾರ್ಜ್ ಶೀಟ್ ಹಾಕುವ ತಯಾರಿ ನಡೆಸಿದ್ದೇವೆ, ಅವರು ತನಿಖೆಗೆ ಲಭ್ಯರಿಲ್ಲ, ಹಾಗಾಗಿ ಅವರು ಪಾಸ್ಪೋರ್ಟ್ ರದ್ದು ಕೊಡಿಸಬೇಕು. ಈ ನೋಟಿಸ್ ಅನ್ನ ಸಂಬಂಧಿಸಿದ ಪೊಲೀಸ್ ಇಲಾಖೆ ಕೊಡಬೇಕು. ಮುಖ್ಯಮಂತ್ರಿ ಪತ್ರ ಬರೆದ ರಾಜಕಾರಣ ಮಾಡ್ಲಿಕ್ಕೆ ಕೂತ್ರೆ ಆಗೋದಿಲ್ಲ. ಹಾಗಾಗಿ ಅವ್ರಿಗೇನು ಕಾನೂನಾತ್ಮಕವಾಗಿ 10 ದಿವಸ ನೋಟಿಸ್ ಕೊಡಬೇಕು ಅಂತಿದೆ, ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೀವು 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಕರ್ನಾಟಕ ಸರ್ಕಾರದ SIT ಆದ ನಂತರ SIT ಅವರು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದು ಮೇ 21. ನಿಮ್ದು ಫಸ್ಟ್ ಬಿಡುಗಡೆ ಆದದ್ದು ಯಾವಾಗ, ಅಥವಾ ಫಸ್ಟ್ ಹೊರಬಿದ್ದಿದ್ದು ನಿಮ್ಮ ಪೆನ್ಡ್ರೈವ್? ಆ ಪೆನ್ಡ್ರೈವ್ ಹೊರಬಿದ್ದಿದ್ದು ಏಪ್ರಿಲ್ 21. ಏಪ್ರಿಲ್ 28 ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.